ರಾಜಸ್ಥಾನದ ಉದಯಪುರದಲ್ಲಿ ನಡೆದ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಇದೊಂದು ವ್ಯವಸ್ಥಿತ ಸಂಚು ದೇಶದಲ್ಲಿ ಮತ್ತೆ ಭಯೋತ್ಪಾದಕ ಚಟುವಟಿಕೆ ಶುರುವಾಗಿತ್ತು ಈ ಹಿಂದೆ ಇದೇ ಮಾದರಿಯಲ್ಲಿ ಶಿವಮೊಗ್ಗದಲ್ಲೂ ಹರ್ಷನ ಹತ್ಯೆ ನಡೆದಿತ್ತು ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ ಮಂಗಳೂರಿನಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು ಹಿಂದೂ ಕಾರ್ಯಕರ್ತ ಹರ್ಷನ ಕತ್ತು ಕೊಯ್ದು ಅವರ ವಿಡಿಯೋವನ್ನು ಆತನ ಸೋದರರಿಗೆ ಕಳಿಸಲಾಗಿತ್ತು ಅದನ್ನು ರಾಜ್ಯ ಸರ್ಕಾರ ಸಮರ್ಥವಾಗಿ ನಿಭಾಯಿಸಿದ್ದು ಕಠಿಣ ಕ್ರಮ ಕೈಗೊಂಡಿದೆ ನೂಪುರ್ ಶರ್ಮಾ ಹೇಳಿಕೆ ನಂತರ ದೇಶದಲ್ಲಿ ನಡೆದಂತಹ ಘಟನೆಗಳು ಗಲಭೆಗಳ ಹಿಂದೆ ವಿದೇಶಿ ಶಕ್ತಿಗಳ ಕೈವಾಡ ಸ್ಪಷ್ಟವಾಗಿದೆ ರಾಜಸ್ಥಾನದಲ್ಲಿರುವ ಸರ್ಕಾರದ ತುಷ್ಟೀಕರಣ ನೀತಿ ಇಕೃತ್ಯಕ್ಕೆ ಘಟನೆ ನಡೆಯಲು ಕಾರಣ ಘಟನೆಯ ಕುರಿತು ಕಾಂಗ್ರೆಸ್ ಯಾಕೆ ಮೌನ ವಹಿಸಿದೆ ಚಿಕ್ಕ ಚಿಕ್ಕ ವಿಷಯಕ್ಕೆ ರಸ್ತೆಗೆ ಬರುವ ಚಿಂತಕರು ಈಗ ಎಲ್ಲಿದ್ದಾರೆ ಇವರ ತುಷ್ಟೀಕರಣ ರಾಜನೀತಿ ಇಂತಹ ಮಾನಸಿಕತೆ ಬೆಳೆಯಲು ಕಾರಣ ದೇಶದಲ್ಲಿ ಜನರ ನಡುವೆ ಭಯ ಹುಟ್ಟಿಸುವ ತಂತ್ರ ಇದಾಗಿದೆ ಮಾನವೀಯ ಗುಣಗಳಿಗೆ ಸವಾಲಾಗಿ ಪರಿಣಮಿಸಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಂತಹ ಮಾನಸಿಕತೆಗಳಿಗೆ ಉತ್ತರ ಪ್ರದೇಶದ ಯೋಗಿ ಮಾದರಿ ನಿರ್ಧಾರಗಳ ಅವಶ್ಯಕತೆ ಇದೆ ತಕ್ಷಣ ಕಠಿಣ ಕ್ರಮ ಜರುಗಿಸಬೇಕು ಕೇಂದ್ರ ಸರ್ಕಾರ ಎನ್ಐಎ ಕಳುಹಿಸಿದೆ ಏನ್ ಮಾಡಬೇಕು ಅದನ್ನು ಮಾಡಲಿದ್ದಾರೆ ದೇಶದಲ್ಲಿ ನಿರಂತರ ಗಲಭೆ ಸೃಷ್ಟಿಸಲು ಹತ್ಯೆ ಮಾಡಿ ಸಮಾಜ ಒಡೆಯುವ ಹುನ್ನಾರ ಇದರ ಹಿಂದಿದೆ ಜಿಹಾದಿ ಹೆಸರಿನಲ್ಲಿ ಇಂತಹ ಕೃತ್ಯಗಳನ್ನು ಮಾಡಲಾಗ್ತಾ ಇದೆ ಕಾಶ್ಮೀರದಲ್ಲಿ ಹಿಂದೆ ನಡೆದ ಘಟನೆಗಳು ಹೊರಗಡೆ ಬರ್ತಾ ಇವೆ ನರೇಂದ್ರ ಮೋದಿ ಸರ್ಕಾರ ಇದನ್ನ ಸಹಿಸಲ್ಲ ತಡೆ ಹಾಕತ್ತೆ ಈ ರೀತಿಯ ಘಟನೆಗಳನ್ನ ಅಲ್ಲಲ್ಲಿ ನಿಯಂತ್ರಿಸುವ ಕೆಲಸ ಆಗಬೇಕು ಕ್ರೂರಿ ಮಾನಸಿಕತೆಗಳಿಗೆ ಭಯದ ವಾತಾವರಣ ಸೃಷ್ಟಿಸಬೇಕು ಅಂತ ಹೇಳಿದ್ರು ಉದಯಪುರದಲ್ಲಿ ನಡೆದಿರತಕ್ಕಂಥ ಮೊನ್ನೆ ನುಪೂರ್ ಶರ್ಮಾ ಅವರ ಹೇಳಿಕೆಯ ನಂತರ ಬಂದಿರತಕ್ಕಂಥ ಘಟನೆಗಳು ಅಲ್ಲಿ ನಡೆದಿರತಕ್ಕಂಥ ಗಲಭೆ ಇದೆಲ್ಲದರ ಹಿಂದೆ ವಿದೇಶಿ ಕೈವಾಡಗಳಿದ್ದಾವೆ ಭಯೋತ್ಪಾದನಾ ಚಟುವಟಿಕೆಗಳ ಕೈವಾಡ ಇದೆ ಅನ್ನೋತಕ್ಕಂಥದ್ದು ಅನ್ನಿಸ್ತದೆ ವಿಶೇಷವಾಗಿ ಈ ಘಟನೆಗಳು ಮತ್ತೆ ಅಲ್ಲಿ ಪುನರಾವರ್ತನ ಆಗೋದಕ್ಕೆ ಕಾರಣ ಅಲ್ಲಿರ್ತಕ್ಕಂಥ ಸರ್ಕಾರ ತುಷ್ಟೀಕರಣದ ನೀತಿಯನ್ನು ಅನುಸರಿಸಿದ ಕಾರಣ ಅಂತ ಅನ್ನಿಸ್ತದೆ ಈ ರಾಜ್ಯದಲ್ಲಿ ಬೇರೆಲ್ಲ ಘಟನೆಗಳು ನಡೆದಾಗ ಬೊಬ್ಬೆ ಹಾಕತಕ್ಕಂಥ ಕಾಂಗ್ರೆಸ್ಗರು ಈ ದೇಶದಲ್ಲಿ ಇವತ್ತು ಮೌನವಾಗಿರುವಂಥದ್ರ ಹಿನ್ನೆಲೆ ಏನು ಒಂದು ಇಂತಹ ದೊಡ್ಡದಾಗಿರ್ತಕ್ಕಂಥ ದುಷ್ಕೃತ್ಯ ನಡೆದಾಗ ಇವರು ಯಾರ ಪರವಾಗಿರ್ತಾರೆ ಅನ್ನತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು ಈ ರೀತಿಯ ಘಟನೆಗಳು ದೇಶದ ಅಲ್ಲಿ ಕಾರಣ ತುಷ್ಟೀಕರಣದ ರಾಜನೀತಿ ಕಳೆದ ಹಲವಾರು ಘಟನೆಗಳು ನಡೆದಾಗ ಹಿಂದೂ ಸಮಾಜದ ಮೇಲೆ ಆಘಾತಗಳಾದಾಗ ಮೌನವಾಗಿರ್ತಕ್ಕಂಥದ್ದು ಅಲ್ಪಸಂಖ್ಯಾತರ ಮೇಲೆ ಆಘಾತಗಳಾದಾಗ ಇಂಥ ರಾಜಕೀಯ ಪಾರ್ಟಿಗಳು ಎದ್ದು ನಿಂತಿರ್ತಕ್ಕಂಥದ್ದು ಅವರಿಗೆ ಧೈರ್ಯವನ್ನು ಕೊಟ್ಟಿದೆ ವಿಶ್ವಾಸವನ್ನು ತುಂಬಿಸಿದೆ ಹಾಗಾಗಿ ಇಂತಹ ಘಟನೆಗಳನ್ನು ನಾನು ಖಂಡಿಸ್ತೇನೆ ಮತ್ತು ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು ಇಂತಹ ಘಟನೆಗಳಿಗೆ ನ್ಯಾಯ ಸಮ್ಮತವಾಗಿರ್ತಕ್ಕಂಥ ಕಠಿಣವಾಗಿರ್ತಕ್ಕಂಥ ಕ್ರಮದ ಮುಖಾಂತರ ಇವತ್ತು ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಯೋಗಿ ಇಂಥ ನಿರ್ಧಾರಗಳನ್ನು ತಗೊಳ್ತಾರೆ ಅಂತಹ ನಿರ್ಧಾರದ ಅವಶ್ಯಕತೆ ಇದೆ ಅಂತ ಅನ್ನಿಸ್ತದೆ